ರೀಚ್ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಬ್ರದರ್. 123 ರೀಚ್ ಮಾಡೇ ಮಾಡ್ತೀವಿ ಸಲ. ನಾನು ಹೇಳಿದ್ದು ದಯವಿಟ್ಟು ನೆನ್ನೆ ನಾನು ಹೇಳಿದ್ದು 50 ಸೀಟನ್ನ ಗೆಲ್ಲೋದು ನನಗೆ ಸಮಸ್ಯೆ ಇಲ್ಲ. ನಾನು ಕೆಲಸ ಮಾಡದೇ ಇದ್ದರೂ ಈ ಶ್ರಮ ಆಗದೇ ಇದ್ದರೂ 50 ಸ್ಥಾನ ನಮ್ಮ ಪಕ್ಷ ಗೆಲ್ತೀವಿ. ನಾನು ಈ ಶ್ರಮ ಆಗ್ತಾ ಇರೋದು 123 ಗುರಿ ಮುಟ್ಟಬೇಕು ಅಂತ ಹೇಳಿ ಅಂತ ಹೇಳಿದ್ದೇನೆ. ಅದಕ್ಕೆ ಈ ಶ್ರಮ ಹಾಕಿದ್ದೀನಿ ಅಂತ. ಇಲ್ಲ ಅಪ್ಪನಾಡದ ಉಪಯೋಗ ಬರಲ್ಲ ಅಂತ ಬಿಟ್ಟಿರಬೇಕು. ಚುನಾವಣೆ ಆದ್ಮೇಲೆ ಅವ್ರ ಪರಿಸ್ಥಿತಿ ಏನಾಗಬಹುದು ಅನ್ನೋದಕ್ಕೆ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವರು ಮೈತ್ರಿ ಸರ್ಕಾರವನ್ನ ತೆಗೆದು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗಿದ್ದಾಗ ಅವರನ್ನ ಯಾವ ರೀತಿ ಕೇಂದ್ರ ಸರ್ಕಾರ ನಡೆಸಿಕೊಂಡ್ರು? ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ನಡೆಸಿಕೊಂಡ್ರು ನಮ್ಮ ಕಣ್ಣ ಮುಂದೆ ಇದೆ. ಪಾಪ ಡೇಟ್ ತಗೊಳ್ಳಕಾಗಲಿಲ್ಲ. ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಕ್ಕೆ ಟೈಮ್ ಸಿಗ್ತಿರಲಿಲ್ಲ. ಚುನಾವಣೆ ಆದಮೇಲೆ ಏನಾಗಬಹುದು ಅದನ್ನ ನೆನೆಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರಸನ್ನ ಏನು ಹೇಳ್ತಾರೆ? ಒಂದು ನಿಮಿಷ ತಳಪ್ಪ ಅದೇನು ಪ್ರಸನ್ನ ಏನು? ಅದು ಹಳೆ ಕತೆ ಅದೇನು ತಲೆ ಕೆಡಿಸ್ಕೊಂಡು ಏನು ತಳಪ್ಪ ಅದೇ ಯಾರು ಅವ್ರು ಏನೇನು ಮಾತನಾಡಿದ್ದಾರೆ ಎಲ್ಲ ಪತ್ರಿಕೆಯಲ್ಲಿ ನೋಡಿದ್ದೀವಿ. ಇವತ್ತು ಅಟ್ಲೀಸ್ಟ್ ಈಗಲಾದರೂ ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತಾಡಿರೋದಕ್ಕೆ ಕೃತಜ್ಞತೆ ಸಲ್ಲಿಸ್ತೀವಿ. ಪ್ರಸನ್ನ ಪ್ರಸನ್ನ ಅವ್ರು ಏನಕ್ಕೆ ಪತ್ರಿಕಾ ಕಟ್ಟಿಂಗ್ ತೆಗೀರಿ, ನಿಮ್ಮ ಹತ್ರನೇ ಇದಾವೆಲ್ಲ. ಆಯ್ತು ಪುರ ಯಾಕದೆಲ್ಲ ಪ್ರಸನ್ನ ಮಾಡಿದ ಉದ್ದೇಶ ಸ್ಪಷ್ಟ ಬಹುಮತದ ಸರ್ಕಾರ ಆ ತಾಯಿ ಆಶೀರ್ವಾದದಲ್ಲಿ ಅನುಗ್ರಹದಲ್ಲಿ ಪಡಿಬೇಕು ಅಂತಲೇ ಈ ಪಂಚರತ್ನ ರಥಯಾತ್ರೆಯ ಒಂದು ಸಮಾರೋಪ ಸಮಾರಂಭ ಮಾಡಿರ್ತಕ್ಕಂಥ ಸ್ಪಷ್ಟ ಬಹುಮತದ ಸರ್ಕಾರ ತರಲಿ. ಥ್ಯಾಂಕ್ ಯು ಬ್ರದರ್. ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.